ಸ್ಟಾರ್ಟ್. ನಮಸ್ಕಾರ. ನಮ್ಮ ಪತ್ರಿಕಾ ಸಮೂಹಕ್ಕೆ ಏನು ಬೆಳಗಾವಿ ಕಂಡ ಸ್ಟಾರ್ ರಾಜಕಾರಣಿಗಳಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಶ್ರೀ ಅಭಯ್ ಪಾಟೀಲ್ ಅವರು ಸಿಕ್ಕಿದ್ದಾರೆ. ಇವತ್ತು ತಾನೇ ಏನು ವಾಯುವ್ಯ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಿದ್ಧತೆಗಳು ನಡೆದಿವೆ. ಬನ್ನಿ, ಈ ಬಗ್ಗೆ ಅಭಿಪ್ರಾಯ ಕೊಡೋಣ. ಸರ್ ನಮಸ್ಕಾರ, ಹೇಳಿ ಸರ್, ಯಾವ ರೀತಿ ನಡೆದಿದೆ? ಸಿದ್ಧವಾಗಿ ಎರಡು ಕ್ಷೇತ್ರ ಹನ್ನೆರಡು ವರ್ಷದಿಂದ ನಮ್ಮ ಬಿಜೆಪಿ ಕಚೇರಿರೋದ್ರಿಂದ ಮತ್ತು ಅವರಿಬ್ಬರು ಶಾಸಕರು ಮಾಡಿದಂಥ ಕೆಲಸ ಕಾರ್ಯಗಳಿರ್ಬೋದು, ಅದರ ಜೊತೆಗೆ ಸರ್ಕಾರದ ಯೋಜನೆಗಳಿರ್ಬೋದು, ನಿರುದ್ಯೋಗಿ ಯುವಕರಿಗೆ ಸಂಬಂಧಪಟ್ಟದ್ದಿರ್ಬೋದು, ಗ್ರಾಜ್ಯುಯೇಟ್ ಆದವರಿಗೆ ಮತ್ತು ಶಿಕ್ಷಕರಿಗೆ ಇನ್ನು ಎರಡು ಸರ್ಕಾರ ಅದಾದ ಸದಾನಂದಗೌಡ ಬಿಜೆಪಿ ಸಾರ್ ಏನು ಶಿಕ್ಷಕರಿಗೆ ಕೊಟ್ಟಂಥ ಅನೇಕ ಸೌಲಭ್ಯಗಳನ್ನು ನಮ್ಮ ಸರ್ಕಾರ ಏನು ಕೊಟ್ಟಿರ್ಬೋದು ಬೇರೆ ನಾವು ಕೊಟ್ಟಿರ್ಬೋದು. ನಿಶ್ಚಿತವಾಗಿ ಎರಡು ಕ್ಷೇತ್ರಗಳು ಅವಳು ಭಾಗದಿಂದ ಸರ್. ಈಗ ಇನ್ನೊಂದು ಸಾಕಷ್ಟು ಮಳೆಗೆ ಸಂಬಂಧಿಸಿದಂತೆ ಸಾಕಷ್ಟು ಅವಾಂತರಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ನಿಮ್ಮ ಕಾರ್ಯಗಳನ್ನೇ ಸಾಕಷ್ಟು ಮಾದರಿಯಾಗಿ ಇಟ್ಕೊತಾರೆ, ಏನು ಸರ್ ವಿಶೇಷ? ಇಲ್ಲ, ಇವತ್ತು ವಿಶೇಷವಾಗಿ ಬೆಳಗಾವಿ ನಗರದ ಬಗ್ಗೆ ಏನು ಮಳೆ ಆದಾಗ ನಾವು ಭಾಳ ಜನ ಏನು ಮಾಡ್ತೀವಿ, ಜೂನ್ನಾಗ ಮಳೆ ಬಂದು ಮೇಲೆ ಕೆಲಸ ಪ್ರಾರಂಭ ಮಾಡ್ತೀವಿ. ಏನು ಆದಂಥ ಪ್ರಮಾದಗಳನ್ನು ಅಧ್ಯಯನ ಮಾಡಿ ಅಕ್ಟೋಬರ್ ನವಂಬರ್ ನಂತರ ನಾವು ಕೆಲಸ ಇದ್ದೀವಿ, ನಾವು ಅದನ್ನು ಸರಿಪಡಿಸೋದು ಮಾಡಿದರೆ ಇವತ್ತು ನೋಡಿ ನೀವು ಪ್ರತಿ ವರ್ಷ ಬೆಳಗಾವಣೆಗೆ ಈ ಥರ ಮಳೆ ಆದಾಗ ನನ್ನ ಕ್ಷೇತ್ರ 40% ಜಲಾವೃತ ಆಗ್ತಿತ್ತು. ಈ ಸಲ ಯಾವ ಕ್ಷೇತ್ರದಲ್ಲಿ ಅದಕ್ಕೆ ನಾವು ಬರೀ ಅಧಿಕಾರಿಗಳ ಮೇಲೆ ಡಿಪೆಂಡ್ ಇದ್ದರೆ ಈ ರೀತಿ ಅವಾಂತರಗಳು ಆಗ್ತವೆ. ನಮ್ಮದೇ ಆದಂತಹ ಅನುಭವ ಇರ್ಬೋದು ಮತ್ತು ಜನರ ಅನುಭವಗಳನ್ನ ಜನರ ಮಾತನ್ನು ಆಲಿಸಿ ಒಂದು ಯೋಜನೆ ಮಾಡಿದರೆ ಮತ್ತೆ ಎಲ್ಲ ಕಡೆ ಪರಿಹಾರ ಈಗ ನಿಮ್ಮ ಅಭಿಮಾನಿಗಳು ಮತ್ತು ವಿಶೇಷವಾಗಿ ನಿಮ್ಮ ಬೆಂಬಲಿಗರಿಂದ ಒಂದು ಅಭಯ್ ಪಟೇಲ್ ಅವರು ಸಚಿವರಾಗಬೇಕು ಅಂತ ಹೇಳ್ಬಿಟ್ಟು ಒಂದು ಅಪೇಕ್ಷೆ ಅಲ್ಲ, ಯಾರು ಅಪೇಕ್ಷೆ ಆದಂಗಿಲ್ಲ. ಯಾರು ಮಾಡ್ತಾರಲ್ಲ ಅವರು ಆಗಿಲ್ಲ, ಅವ್ರು ಹಿಂಗೆ ಮಾಡ್ತಾರೆ, ಯಾರು ಮಾಡ್ತಾರೆ ರಾಜ್ಯಕ್ಕೆ ಸಂಬಂಧ ರಾಜ್ಯದವರಿಗೆ ನಿರ್ಣಯ ತಗೋತಾರೆ. ಈಗ ಇನ್ನೊಂದು ವರ್ಷ ಇದೆ, 4 ವರ್ಷ ಪೂರೈಸಿದ್ವಿ. ನೀವು 4 ವರ್ಷದಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದಿರೋಂಥ ಆತ್ಮತೃಪ್ತಿ ಇದೆಯಾ ಸರ್? ಆತ್ಮತೃಪ್ತಿ ಇದ್ದಿಂದ ನನಗೆ ಕೆಲಸ ಮಾಡಿದ ಬಗ್ಗೆ ಒಂದು ನನ್ನ ಕೆಲಸ ಇದ್ದು ಉದ್ಯೋಗ ನನ್ನ ಕ್ಷೇತ್ರ ವಿಶೇಷವಾಗಿ ಏನು IT ಮತ್ತು ಸೆಮಿಕಂಡಕ್ಟರ್ ಪಾರ್ಕ್ ಮಾಡಲಿಕ್ಕೆ ಸುಮಾರು 12 ವರ್ಷದಿಂದ ನಾನು ನಮ್ಮ ಸರ್ಕಾರದ ಏನು ಜಾಗ ಡಿಫೆನ್ಸ್ ಅವ್ರ ಕೈ ಆಗಲ್ಲ ಅದನ್ನು ಮರಳಿ ಪಡೆಯುವ ವಿಷಯದಲ್ಲಿ 12 ವರ್ಷದಲ್ಲಿ ನಾನು ಹೋರಾಟ ಮಾಡ್ತಿದ್ದೀನಿ. ವಿಧಾನಸಭೆಯಲ್ಲಿ ಖಾಸಗಿ ನಿರ್ಣಯ 2011-12 ಆದ್ದರಿಂದ ಮರಳಿ ನಮ್ಗೆ ಸಿಕ್ಕಿಲ್ಲ. ಈ 2020-21 ತೊಗೊಂಡಿದ್ದೀನಿ ಖಾಸಗಿ ನಿರ್ಣಯ. ಈ ಒಂದು ಹಂತಕ್ಕೆ ಬಂದಾಗ ಹಿಂದಿನ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಸಾಹೇಬರು ಸ್ವತಃ ಡಿಫೆನ್ಸ್ ಮಿನಿಸ್ಟರ್ ಎರಡು ಸಲ ಭೇಟಿಯಾಗಿ ಒಂದು ಹಂತಕ್ಕೆ ಬಂದ ಅದು ಮರಳಿ ಬಂತು ಅಂತಂದರೆ ಅಲ್ಲಿ ಈ ಕಾರ್ಖಾನೆಗಳು ಬಂದು IT ಮತ್ತು ಸೆಮಿಕಂಡಕ್ಟರ್ ಪಾರ್ಕ್ ಆದರು ಅಂತಾರೆ. ವಿಶೇಷವಾಗಿ ಗಡಿ ಭಾಗ ಬೆಳಗಾವಿ 40 ವರ್ಷದಿಂದ ಏನು ಸಮಸ್ಯೆ ಹಾಗಾಗಿ ನಮ್ಮ ಇಲ್ಲಿರುವಂತಹ ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶಗಳು ಭಾಳಷ್ಟು ಕಡಿಮೆ ಸಮಸ್ಯೆ ಆಗಿದ್ದಾವೆ. ನಮಗೆ ಸಿಗುವಂಥ ಉದ್ಯೋಗಗಳು ಎಲ್ಲ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಕಡೆಗಳಿದ್ದಾವೆ. ಈ ಮುಖಾಂತರ ನಮಗೆ ಅನುಕೂಲ ಆಗ್ತದೆ ಮತ್ತು ನಮ್ಮಲ್ಲಿರುವಂಥ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗ್ತದೆ. ಆವಾಗ ನಾನು ರಸ್ತೆ ಮಾಡಿರ್ಬೋದು, ಅದರ ಮೂಲಭೂತ ಸೌಕರ್ಯ ಕೊಡುವಂಥದ್ದು ಮಾಡಿರ್ಬೋದು, ಆದರೆ ಉದ್ಯೋಗ ಅವಕಾಶವನ್ನು ಸ್ಪಷ್ಟ ಮಾಡುವ ನಿಟ್ಟಿನಲ್ಲಿ ಇನ್ನೂ ನಮಗೆ ಭಾಳ ಕೆಲಸ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಇಲ್ಲಾಂತಂದರೆ ಬಹುತೇಕ ನಾವು ಶಾಸಕರಾಗಿ ಒಂದು ಸ್ವಲ್ಪ ಅದನ್ನು ಸಾಧ್ಯ 2023 ಇವಿಷ್ಟು ಒಟ್ಟಾರೆ ವಿಷಯಗಳಿಗೆ ಗೊತ್ತಾಯ್ತಲ್ಲ ಏನು ಶಾಸಕರಾಗಿರ್ತಕ್ಕಂಥ ಅಭಯ್ ಪಾಟೀಲ್ ಅವರು. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್.